ಇವತ್ತಿನ ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ, ನೀವಿನ್ನೂ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ, ವೃತ್ತಿರಂಗದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರಕಲಿದೆ. ಲೇವಾದೇವಿಯಲ್ಲಿ ಅಸಮಾಧಾನ ಕಂಡು ಬರಲಿದೆ. ಹಿತಬಂಧುಗಳು ನಿಮ್ಮಿಂದ ಸಹಾಯ ಅಪೇಕ್ಷಿಸಿ ಬಂದಾರು. ವಿದ್ಯಾರ್ಥಿಗಳ ಅಭ್ಯಾಸದ ಬಗ್ಗೆ ಚಿಂತೆಯೂ ಹತ್ತಲಿದೆ. ವೃಷಭ ರಾಶಿ, ಬಂಧು ಸಮಾಗಮದಿಂದ ಹರುಷವಾಗಲಿದೆ. ಧನವಿನಿಯೋಗದಲ್ಲಿ ಎಚ್ಚರವಿರಲಿ. ಸಮಷ್ಟಿ ವೃತ್ತಿಯಲ್ಲಿ ವಂಚನೆ ಕಂಡು ಬಂದಿತು. ವಾಹನಗಳಿಂದ ಖರ್ಚು ಬರಲಿದೆ. ಕಚೇರಿಯಲ್ಲಿ ಮುಂಬಡ್ತಿಗೆ ತಡೆಯೂ ಬಂದಿತು. ಮಿಥುನ ರಾಶಿ, ಆಸ್ತಿ ವಿಚಾರದಲ್ಲಿ ಮನಸ್ತಾಪಕ್ಕೆ ಕಾರಣವಾಗಲಿದೆ. ಮನೆಯ ವಿಸ್ತರಣೆಯು ರಿಪೇರಿ ಕೆಲಸಕ್ಕೆ ಧನ ವಿನಿಯೋಗವಾಗಲಿದೆ. ದುಡುಕಿ ಮಾಡಿದ ಕಾರ್ಯದಲ್ಲಿ ಆಶಾಭಂಗವಾದಿತು. ದಿನಸಿ ವ್ಯಾಪಾರದಲ್ಲಿ ಲಾಭವಿದೆ. ಕರ್ಕರಾಶಿ, ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ಥಾನ ಪ್ರಾಪ್ತಿಯಾದರೂ ಕಿರಿಕಿರಿ ಹೆಚ್ಚಲಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋದಿತ್ತು. ಉದರ ವ್ಯಾಧಿಯಿಂದ ಆರೋಗ್ಯ ಸರಿ ಇರದು. ಮನೆಯಲ್ಲಿ ದೇವತಾ ಕಾರ್ಯಗಳ ಚಿಂತನೆ ನಡೆದಿತ್ತು. ಸಿಂಹರಾಶಿ, ತರಕಾರಿ ವ್ಯವಹಾರದಲ್ಲಿ ಪ್ರಗತಿ ಕಡಿಮೆ. ಚಿನ್ನ ಬೆಳ್ಳಿ ಖರೀದಿಗಳು ನಡೆದಾವು. ಎಂದೋ ಆಗಬೇಕಾಗಿದ್ದ ಕೆಲಸವೊಂದು ಸಲೀಸಾಗಿ ಆಗಲಿದೆ. ನಿರುದ್ಯೋಗಿಗಳಿಗೆ ಸಂದರ್ಶನದ ಅವಕಾಶವಿದೆ. ವಿದ್ಯಾರ್ಜನೆಯಲ್ಲಿ ಯಶಸ್ಸು ಇದೆ. ಕನ್ಯಾರಾಶಿ, ನೂತನ ಕಾರ್ಯಾರಂಭಕ್ಕೆ ವಿಘ್ನ ಭೀತಿ ತಂದಿತು. ಹಿರಿಯರಿಗೆ ಪುಣ್ಯಕ್ಷೇತ್ರಕ್ಕೆ ಸಂದರ್ಶನ ತಂದಿತು. ಪ್ರಯಾಣದಲ್ಲಿ ವಂಚನೆ ಕಳ್ಳಕಾಕರ ಭೀತಿ ಇದೆ. ಜಲ ಪದಾರ್ಥದ ಮಾರಾಟಗಾರರು ನಷ್ಟವನ್ನು ಅನುಭವಿಸಿ ಬವಣೆ ಪಟ್ಟರು. ತುಲಾರಾಶಿ, ಅನಿರೀಕ್ಷಿತ ರೂಪದಲ್ಲಿ ಹಣ ನೀರಿನಂತೆ ಖರ್ಚಾದಿತು. ಆಗಾಗ ಆಹಾರದಿಂದ ಆರೋಗ್ಯವೂ ಕೆಡಬಹುದು. ವೃತ್ತಿರಂಗದಲ್ಲಿ ಮುಂಬಡ್ತಿ ಇದೆ. ರಾಜಕೀಯ ವರ್ಗದವರಿಗೆ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗಲಿದೆ. ವೃಶ್ಚಿಕ ರಾಶಿ, ಹಿತಶತ್ರು ಕಾಟದಿಂದ ಬಂದ ಅವಕಾಶವು ತಪ್ಪಿ ಹೋದಿತು. ಹಣ ಹೂಡಿಕೆಗೆ ಅವಸರ ಮಾಡದಿರಿ. ಸಾಂಸಾರಿಕವಾಗಿ ಆದಾಯಕ್ಕಿಂತ ವ್ಯಯವೇ ಹೆಚ್ಚಾದಿತು. ಸೇವಕರ ಹಠ ಸ್ವಭಾವಕ್ಕೆ ತಲೆ ಬಾಗಿಸುವಂತಾಗಲಿದೆ. ಧನುರಾಶಿ, ಮನೆಯಲ್ಲಿ ಸ್ತ್ರೀ ಸೌಖ್ಯ ಉತ್ತಮ. ದೇವತಾ ಸಂದರ್ಶನದಿಂದ ಸಂತೃಪ್ತಿ. ಮಕ್ಕಳ ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ. ಯೋಗ್ಯ ವಯಸ್ಕರಿಗೆ ವಿವಾಹ ಭಾಗ್ಯವಿದೆ. ಕ್ರೀಡಾಪಟುಗಳಿಗೆ ಯಶಸ್ಸಿನ ಕಾಲವಿದು. ಮುನ್ನಡೆಯಿರಿ. ಮಕರ ರಾಶಿ, ಯಶಸ್ಸಿನ ಹಿಂದೆ ಓಡುವ ನಿಮಗೆ ಹಣದ ಅಪವ್ಯಯ ಕಣ್ಣಿಗೆ ಕಾಣದಂತಾದಿತು. ಮಡದಿಯ ಹಿತವಚನಕ್ಕೆ ಅಲಕ್ಷ್ಯ ಮಾಡದಿರಿ. ಹೊಸತನದ ಕಾರ್ಯಕ್ಕೆ ಪ್ರಚೋದನೆ ನೀಡಲಿದೆ. ರಾಜಕೀಯದವರಿಗೆ ಉತ್ತಮವಿದೆ. ಕುಂಭರಾಶಿ, ಕೆಲಸ ನಿಧಾನಗತಿ ಇದ್ದರೂ ಚೊಕ್ಕದಾಗಿ ಮುಗಿಸುವಿರಿ. ಕೋರ್ಟು ವ್ಯವಹಾರದಲ್ಲಿ ತುಂಬಾ ವಿಳಂಬವಾಗಲಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ಉತ್ತಮ ಪುರಸ್ಕಾರವಿದೆ. ಬ್ರಹ್ಮಚಾರಿಗಳಿಗೆ ದಾಂಪತ್ಯ ಯೋಗವು ಕೂಡಿ ಬಂದು ಸಂತಸ. ಮೀನರಾಶಿ, ವಾಹನ ಮನೆಗೆ ಬರಲಿದೆ. ವಿವಾಹಿತರಿಗೆ ಸಂತಸದ ವಾರ್ತೆ. ಪತ್ರಿಕೋದ್ಯಮದವರಿಗೆ ನಿರೀಕ್ಷೆಗೆ ಮೀರಿ ಯಶೋಭಿವೃದ್ಧಿ ಇದೆ. ಆಹಾರ ಪದಾರ್ಥ ತಯಾರಿಕೆಯಲ್ಲಿ ಲಾಭಾಂಶ ಹೆಚ್ಚು. ದಾಂಪತ್ಯದಲ್ಲಿ ಮುನಿಸು ತೋರಿ ಬರಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.